ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಎದೆಯಲ್ಲಿ ಹಾಲು ಯಾಕೆ ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಒಂದು ಬ್ರೆಸ್ಟಲ್ಲಿ ನೀವು ಪ್ರೆಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಲಿಕ್ವಿಡ್ ಥರನೋ, ನೀರು ಥರನೋ, ಜೆಲ್ ಥರನೋ ಕಾಣಿಸ್ಕೊಳುತ್ತೆ. ಹೇಗಿರುತ್ತೆ ಅಂದರೆ ಜಾಸ್ತಿ ಹಾಲು ಥರ ಇರಲ್ಲ, ಹಾಲಿಗೆ ಜಾಸ್ತಿ ನೀರು ಸೇರಿಸಿದ್ರೆ ಹೇಗಿರುತ್ತೆ ಆ ಥರ ಕಾಣಿಸುತ್ತೆ. ಸೊ ಇದು ಯಾಕೆ, ಇದು ಪ್ರಾಬ್ಲಮ್? ಹಾಗಾದರೆ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಹಾಲು ಬಂದರೆ ಏನಾದರೂ ತೊಂದರೆನಾ, ಮಗುಗೇನಾದರೂ ಪ್ರಾಬ್ಲಮಾ, ಈ ರೀತಿಯೆಲ್ಲ ನೀವು ಕ್ವೆಶ್ಚನ್ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಯಾವ ಪ್ರಾಬ್ಲಮೂ ಅಲ್ಲ. ಅದೇನು ಗೊತ್ತಾ, ಫ್ಯೂಚರಲ್ಲಿ ಅಂದರೆ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಾಪುಗೆ ಫ್ಯೂಚರಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಮ್ಮ ಬಾಡಿ ಅಡ್ವಾನ್ಸ್ ಆಗಿ ಫುಡ್ ಪ್ರಿಪೇರ್ ಮಾಡೋದು. ಸೊ ಇದು ಬಂದು 16 ವೀಕಿಂದನೇ ಶುರು ಆಗುತ್ತೆ, ಕೆಲವ್ರಿಗೆ 4th ಮಂತಿಂದನೇ ಶುರು ಆಗುತ್ತೆ. ಅದು ನಿಮಗೆ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ, ಬಟ್ ಅದರ ಪ್ರಾಸೆಸ್ ಬಂದು ದೇಹದಲ್ಲಿ ನಡೀತಾ ಇರುತ್ತೆ. 5th ಮಂತೋ 6th ಮಂತೋ 7th ಮಂತಲ್ಲೂ ನಿಮಗೆ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಒಂದು ರೀತಿ ನೋವು, ಮಲ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಯಾರಾದರೂ ತಗಲ್ಸ್ಬಿಟ್ರೆ ಹಾಗೆ ಕಿರ್ಚಿಬಿಡ್ತೀವಿ. ಎದೆ ಭಾಗದಲ್ಲಿ ಬ್ರೆಸ್ಟ್ ಎಲ್ಲ ತುಂಬಾ ಊದ್ಕೊಂಡಂಗೆ ನೋವಾಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನಿಪ್ಪಲ್ಸ್ ಎಲ್ಲ ಒಂದು ರೀತಿ ಸ್ಟಡಿ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ ಅಂತಂದರೆ, ಮಗು ಹುಟ್ಟಿದ್ಮೇಲೆ ಮಗುಗೆ ಫುಡ್ಡು ಬೇರೆ ಕಡೆಯಿಂದನೇ ತರೋಕ್ಕಾಗುತ್ತೆ, ನಮ್ಮಿಂದ ತಾನೇ. ಸೊ ತಾಯಿ ಹುಟ್ಟಿದ ತಕ್ಷಣ, ಪಾಪು ಹುಟ್ಟಿದ ತಕ್ಷಣ ತಾಯಿ ಹತ್ರ ಹಾಲು ಹೇಗೆ ಬರುತ್ತೆ ಅಂದರೆ ಹಾಗೇನೆ ಅದು ಉತ್ಪತ್ತಿ ಆಗಲ್ಲ. ಯಾರಾದರೂ ಯೋಚನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಪಾಪು ಹುಟ್ಟಿದ ತಕ್ಷಣ, ಈಗ ಸಿ ಸೆಕ್ಷನ್ ಆದರೂ ಆಗಬಹುದು, ನಾರ್ಮಲ್ ಆದರೂ ಆಗ್ಬೋದು, ಪಾಪು ಹೊರಗಡೆ ಬಂದಿದ ತಕ್ಷಣನೇ ಸ್ವಲ್ಪ ಹೊತ್ತು ಬಿಟ್ಟು ಡಾಕ್ಟರ್ಸು ಮಗುನೆಲ್ಲ ಚೆಕ್ ಮಾಡಿಬಿಟ್ಟು ತಾಯಿ ಹತ್ರ ಬಂದು ತಾಯಿ ನಿಪ್ಪಲ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಗುಗೆ ಫೀಡ್ ಮಾಡ್ಸಕ್ಕೆ ಹೇಳ್ತಾರೆ. ಹೇಳ್ತಾರೆ ಜುನ್ನು ಹಾಲು ಬರುತ್ತೆ ನಿಮಗೆ. ಸೊ ಅದು ಬಂದು ಅಂದರೆ ಮಗು ಹುಟ್ಟಿದ 3 ದಿವಸವರೆಗೂ ನಮಗೆ ಪ್ಯೂರಾಗಿ ವೈಟಾಗಿ ಹಾಲು ಬರಲ್ಲ, ಒಂದು ರೀತಿ ಅಂಟಂಟಾಗಿ ಬರುತ್ತೆ. ಅದನ್ನು ಕಂಪಲ್ಸರಿ ನಿಮ್ಮ ಪಾಪುಗಳಿಗೆ ನೀವು ಬಂದದನ್ನು ಫೀಡ್ ಮಾಡಿಸ್ಬೇಕು. ಸೊ ಈ ರೀತಿ ಫೀಡ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ ಡಾಕ್ಟರ್ಸ್ ನಮಗೆ ಅಡ್ವೈಸ್ ಮಾಡಿರ್ತಾರೆ. ಓಕೆ, ಪಾಪು ಹುಟ್ಟಿದ ಅರ್ಧ ಗಂಟೆಗೆ ಅಷ್ಟು ಹಾಲು ಬಂದ್ಬಿಡತ್ತಾ? ಹೇಗೆ ಬರುತ್ತೆ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಮಗು ಹೊರಗಡೆ ಬಂದಿದ ತಕ್ಷಣ ಹೇಗೆ ನಮ್ಮ ಎದೆಗಳಲ್ಲಿ ಹಾಲು ಕಾಣಿಸ್ಕೊಳ್ಳುತ್ತೆ? ತಾಯಿ ಎದೆ ಹಾಲಿಗೆ ಅಷ್ಟು ಮಹತ್ವ ಇದೆ. ಪಾಪು ಹೋಟೆಲ್ ಇರಬೇಕಾದ್ರೇ ಮಗುಗೆ ಫುಡ್ ಪ್ರಿಪೇರ್ ಆಗ್ತಾ ಇರುತ್ತೆ. ನಾವೀಗ 9 ಗಂಟೆಗೆ ಊಟ ಮಾಡ್ತೀವಿ, 9 ಗಂಟೆಗೆ ಟಿಫನ್ ಮಾಡ್ತೀವಿ ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಫೋರ್, ಇಲ್ಲ ಅರ್ಧ ಗಂಟೆಗೆ ಬಿಫೋರೇ ನಾವು ಬಂದು ಅಡುಗೆಗಳನ್ನು ರೆಡಿ ಮಾಡ್ತೀವಿ, ಕರೆಕ್ಟಾ? ಸೊ ನಾರ್ಮಲಾಗಿ ನಮ್ಗೆ ಅದು ಸರಿಯಾಗುತ್ತೆ, ಆದರೆ ಮಗುಗೆ ಆ ಥರ ಅಲ್ಲ. ಸೊ ನಮಗೆ 16 ವೀಕ್ ರನ್ನಿಂಗ್ ಇದೆ ಮಂತ್, ಅಂದರೆ 16 ವೀಕ್ ಅಲ್ಲಿ ರನ್ನಿಂಗಲ್ಲಿದೆ, 4th ಮಂತ್ ಅಲ್ಲಿ ರೆಡಿ ಆಗ್ತಾ ಇದೆ ನಮ್ಮ ಪಾಪು ಹೊಟ್ಟೆಲಿ, ಲೈಟಾಗಿ ನಿಮ್ಮ ಹೊಟ್ಟೆ ಮುಂದಕ್ಕೆ ಬರ್ತಾ ಇದೆ ಅಂದರೆ ಮಗುಗೆ ಹಾಲು ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ದೇವ್ರ ಗಾಡ್ ಕ್ರಿಯೇಚರ್, ಎಷ್ಟು ದೊಡ್ಡ ವಿಷಯ ಅಲ್ವಾ? ನಿಜವಾಗ್ಲು ಇದೆಲ್ಲ ಓದುವಾಗ ನನಗೆ ತುಂಬಾ ಖುಷಿ ಆಯಿತು. ನನಗೂ ಇದು ವಿಷಯ ಬಂದು ಗೊತ್ತಿರಲಿಲ್ಲ. ನನಗೆ ಈ ರೀತಿ ವಿಡಿಯೋಸ್ ಮಾಡುವಾಗಲೇ ಅದ್ರ ಬಗ್ಗೆ ಸರ್ಚ್ ಮಾಡುವಾಗ ನೀವು ಕ್ವೆಶನ್ ಕೇಳ್ತೀರಾ ಅಲ್ವಾ, ಅದಕ್ಕೆ ನಾನು ತಕ್ಕ ಹಾಗೆ ಆನ್ಸರ್ಸ್ ಕ್ವೆಶನ್ಸ್ ಎಲ್ಲ ಆ ಕ್ವೆಶನ್ಸ್ಗೆ ಆನ್ಸರ್ಸ್ ನಾನು ಬಂದು ಹುಡ್ಕೋವಾಗ ಖಂಡಿತವಾಗ್ಲೂ ನನಗೆ ಇದು ಆಶ್ಚರ್ಯ ಆಯಿತು. ಸೊ ಫುಡ್ ಪ್ರಿಪೇರ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ನೀವು ಹೆದರ್ಕೋಬೇಡಿ, ಯಾರೂ ಅಷ್ಟೇ ಅದನ್ನು ಇಸ್ಕಿ ಹೊರಗಡೆ ತೆಗಿಬೇಡಿ. ಒಂದು ವೇಳೆ ನಿಮಗೆ ಎದೆ ಭಾಗ ನೋವಾಗ್ತಾ ಇದೆಯಾ, ಹಿಂಸೆ ಅನ್ನಿಸ್ತಾ ಇದೆಯಾ, ಒಂದು ಸ್ವಲ್ಪ ಬಿಸಿನೀರು ಬಟ್ಟೆ ಮಾಡಿಕೊಂಡು ಎದೆ ಮೇಲೆ ಒತ್ತಡ ಕೊಟ್ಕೊಳ್ಳಿ, ಬಿಸಿ ನೀರನ್ನು ಹಾಕ್ಕೊಳ್ಳಿ, ಲೈಟ್ ಆಯಿಲ್ ಮಸಾಜ್ ಕೊಟ್ಕೊಳ್ಳಿ, ಹಾಟ್ ಬ್ಯಾಗ್ಸ್ ಇರುತ್ತಲ್ವ, ಸೊ ಅದನ್ನು ಬಂದು ಜಸ್ಟ್ ಹಾಗೆ ಹಾಗೆ ಇಟ್ಟು ಬಿಡಿ. ನಿಮಗೆ ಬಂದ ಎದೆ ನೋವು ಬಂದು ಕಮ್ಮಿ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಅದು ನರಗಳ ಒಂದು ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ಬೋದು, ಆ ಫುಡ್ ಸ್ಟೋರ್ ಆಗ್ತಾ ಇರೋದ್ರಿಂದ ಅಂತ ಹೇಳ್ಬೋದು. ಪಾಪುಗೆ ಹಾಲು ಕುಡಿಬೇಕಲ್ವ ಮುಂದಕ್ಕೆ, ಸ್ಟೋ ನಿಪ್ಪಲ್ಸ್ ಎಲ್ಲ ಸ್ಟಡಿ ಆಗ್ತಾ ಇರುತ್ತೆ, ಅದಕ್ಕೂ ಹೇಳ್ಬೋದು. ಬ್ರೆಸ್ಟ್ಗಳನ್ನೂ ಸೈಜ್ ಬಂದು ದೊಡ್ಡದಾಗ್ತಾ ಹೋಗುತ್ತೆ, ಅದಕ್ಕೂ ಇರ್ಬೋದು. ಸೊ ನೀವು ಹೆದರಿಕೆ ಬೇಡ, ಆಲ್ಮೋಸ್ಟ್ ಆಗಿ ನಿಮಗೆ ಬ್ರೆಸ್ಟ್ ಪೇನ್ ಬಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಮಾತ್ರನೇ. ನಿಮಗೆ ಯಾವುದೇ ರೀತಿ ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ಮಗುಗೆ ಈ ರೀತಿ ಆಗುತ್ತೇನೋ, ನನಗೇನಾದರೂ ಆಗುತ್ತೇನೋ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ನಡೆಯುವಂತಹ, ಹೆಣ್ಮಕ್ಳಿಗೆ ನಡೆಯುವಂತಹ ಒಂದು ದೊಡ್ಡ ಅತಿಶಯ. ಓಕೆನಾ? ಸೊ ಪಾಪು ಹುಟ್ಟಿದ ತಕ್ಷಣನೇ ನಿಮ್ಮ ಹಾಲು ಅದು ಬಂದು ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಪಾಪುಗೆ ಹಾಲು, ಮಗು ಬಂದು ಚೀಪ್ತಾ ಚೀಪ್ತಾ ನಿಮಗೆ ಎಕ್ಸ್ಟ್ರಾ ಹಾಲು ಬಂದು ಅದು ಹಾಗೇನೆ ನಮ್ಮ ಬಾಡಿಯಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇಷ್ಟನೇ ವಿಷಯ. ನಿಮ್ಗೆ ಈ ರೀತಿ ಏನಾದರೂ ಒಂದು ವೇಳೆ ಎದೆಯಲ್ಲಿ ನನಗೆ ಹಾಲು ಬರ್ತಾ ಇದೆ, ತೇವ ಆಗ್ತಾ ಇದೆ ಬಟ್ಟೆ, ಪ್ರೆಸ್ ಮಾಡಿ ಸ್ನಾನ ಮಾಡೋ ಪ್ರೆಸ್ ಮಾಡಿದ್ರೆ ಹಾಗೆ ಮುಕ್ಕು ಕೊಡ್ದಂಗೆ ಅದು ಹಾಲು ಹೊರಗಡೆ ಬರುತ್ತೆ, ಇನ್ನು ಪಾಪುನೇ ಹುಟ್ಟಿಲ್ಲ ಆವಾಗಲೇ ಎದೆ ಹಾಲು ಬರ್ತಾ ಇದೆ, ಈ ಥರ ಎಲ್ಲ ಇನ್ನು ಹೆದರಿಕೆ ಬೇಡ. ಸೊ 16 ವೀಕ್ ಆಫ್ಟರ್ ನಿಮ್ಗೆ ಇದೆಲ್ಲನೂ ಕಾಮನ್. ಆ್ಯಂಡ್ ನೆಕ್ಸ್ಟು 7 ಮಂತ್ 8 ಮಂತ್ ಅಲ್ಲೆಲ್ಲನೂ ನಿಮಗೆ ಸ್ವಲ್ಪ ಎದೆ ದಪ್ಪ ಆಗುತ್ತೆ, ಎದೆ ಭಾಗ ಎಲ್ಲ ದಪ್ಪ ಆಗುತ್ತೆ, ನಿಪ್ಪಲ್ಸ್ ಎಲ್ಲನೂ ಬ್ಲ್ಯಾಕ್ ಆಗುತ್ತೆ, ಒಂದು ಸ್ವಲ್ಪ
ಸಾಫ್ಟ್ ಆಗಿರೋದು ಬಂದು ಸ್ವಲ್ಪ ಹಾರ್ಡ್ ಆಗುತ್ತೆ, ಪಾಪುಗೆ ಸಿಪ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ ಅದು ಬಂದು ಪ್ರಿಪೇರ್ ಆಗ್ತಾ ಇರತ್ತೆ. ಯಾವುದೇ ರೀತಿ ವರಿ ಬೇಡ, ಆರಾಮಾಗಿರಿ, ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ. ಒಂದು ವೇಳೆ ನಿಮಗೆ ಎದೆ ಭಾಗ ತುಂಬ ಚಿಕ್ಕದಾಗಿದೆ ಅನ್ನೋರು ಆಯಿಲ್ ಮಸಾಜ್ ಕೊಡಿ. ಪಪಾಯ, ಚೆನ್ನಾಗಿ ಹಣ್ಣಾಗಿರೋ ಪಪಾಯನ ಹಾಲಲ್ಲಿ ಚೆನ್ನಾಗಿ ಒಂದು ಪೇಸ್ಟ್ ರೀತಿ ಮಾಡಿಕೊಂಡು ನಿಮ್ಮ ಒಂದು ಎದೆ ಭಾಗಕ್ಕೆ ಮಸಾಜ್ ಕೊಟ್ಕೊಳ್ಳಿ. ಸ್ನಾನ ಮಾಡೋಕ್ಕೆ ಹೋಗೋದಕ್ಕೆ ಮುಂಚೆ, ಅಂದರೆ ಸ್ನಾನ ಮಾಡುವಾಗ, ಇನ್ನೊಂದು ಸ್ವಲ್ಪ, ಇನ್ನೊಂದು 10-15 ನಿಮಿಷ ಸ್ನಾನ ಮಾಡ್ತೀನಿ ಅನ್ನುವಾಗ ನಿಮ್ಮ ಎದೆ ಭಾಗಗಳಿಗೆ ಆ ಒಂದು ಪೇಸ್ಟ್, ಪಪಾಯ ಮತ್ತು ಹಾಲು ಮಿಕ್ಸ್ ಮಾಡಿ, ಆ ಪೇಸ್ಟ್ ಮಾಡಿ, ಆ ಹಾಲನ್ನು ಅದರದ್ದು ಮಿಶ್ರಣ ತೆಗೆದು ನಿಮ್ಮ ಎದೆ ಭಾಗಕ್ಕೆ ಹಾಕಿ ನೀಟಾಗಿ ಮೇಲಕ್ಕೆ ಕೆಳಕ್ಕೆ ಸವರ್ತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಎದೆ ಭಾಗ ಬಂದು ಇನ್ಕ್ರೀಸ್ ಆಗುತ್ತೆ, ದೊಡ್ಡದಾಗುತ್ತೆ. ಓಕೆನಾ? ಸೊ ಚಿಕ್ಕದಾಗಿರೋರು ಆ ರೀತಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಚಿಕ್ಕದಾಗಿದ್ದರೂ ಕೂಡ 7 ಮಂತ್ ಆಫ್ಟರ್ ದೊಡ್ಡದಾಗುತ್ತೆ. ಒಂದು ವೇಳೆ ದೊಡ್ಡದಾಗಿಲ್ಲ ಅಂತಂದರೆ ನೀವು ಈ ರೀತಿ ಸಣ್ಣ ಪುಟ್ಟ ಮಸಾಜ್ ಮಾಡಿಕೊಂಡ್ರೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗಿ ಅದು ಸ್ವಲ್ಪ ಬಿಗ್ ಆಗೋದಕ್ಕೆ ಶುರು ಆಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಅನೇಕ ವಿಷಯಗಳನ್ನು ಕ್ಲಾರಿಫೈ ಮಾಡಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಾಣಂತಿಯರಿಗೂ ಚಾನಲ್ ಇದೆ, ಬ್ಲಾಗ್ ಚಾನಲ್ ಇದೆ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.